ಗೆಳೆಯರೇ, ಗವಿಸಿದ್ದೇಶ್ವರ ದೇವರ ದರ್ಶನವನ್ನು ಭಕ್ತಾದಿಗಳ ಮುಂದೆ ತೋರ್ಪಡಿಸಿರ್ತೇನೆ. ಸೊ ಇಲ್ಲಿ ಸ್ವಲ್ಪ ಮೇಲ್ಭಾಗಕ್ಕೆ ಹೋದರೆ ಇಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಹಾಗೆ ಇಲ್ಲಿ ಅದೇನು ಹೆಜ್ಜೇನು ಬೋರೇನೋ ಏನೋ ಹೇಳ್ತಾರಪ್ಪ, ಸೊ ಅದಿದೆಯಂತೆ. ಸೊ ಅಲ್ಲಿಗೆ ಹೋಗೋಣ, ಬನ್ನಿ, ಏನು ಸಿಗುತ್ತೆ ನೋಡೋಣ. ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿರತಕ್ಕಂಥ ಒಂದು ವೀಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳು ತೋರ್ಪಡಿಸ್ತೀನಿ. ಸೊ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳೇ ಈ ಥರ ಇರ್ತದೆ, ಬಹಳ ಅದ್ಭುತವಾಗಿರ್ತದೆ. ನಾವು ಭೇಟಿ ನೀಡ್ತಕ್ಕಂಥ ಸ್ಥಳದಲ್ಲಿ ಪವಾಡಗಳಿರ್ತದೆ, ಹಾಗೆ ಸುತ್ತಮುತ್ತ ಸುಂದರವಾದ ವ್ಯೂ ಸಿಗುತ್ತೆ. ನೋಡಿ ಇಲ್ಲಿ ಒಂದು ಸ್ವಲ್ಪ ನೋಡಿ, ಇಲ್ಲಿನ ಒಂದು ಸುತ್ತಮುತ್ತಲನೆಯ ಸುಂದರವಾದ ವೀಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳು ಪಡೆಯಬಹುದು. ಹಾಗೆ ಇಲ್ಲಿ ಅದೇನು ಪಾದ ಇದೆ ಅಂತೆ, ಏನು ಗುರುಗಳು, ಏನಿದೆ, ಯಾರ್ದು? ಓ, ಈ ನೀರು, ಈ ನೀರು ಬಂಧುಗಳೇ, ಸಿದ್ಧಮಲ್ಲಪ್ಪ ಅವರ ಒಂದು ಪಾದದ ಗುರುತನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಅವರ ಒಂದು ಪಾದ ಅಂದ್ರೆ ಅವ್ರ ಪವಾಡ ಮೆರೆದಂತಹ ಪುಣ್ಯಕ್ಷೇತ್ರ ಇದಾಗಿರ್ತದೆ. ಸಿದ್ಧಮಲ್ಲಪ್ಪ ಅವರ ಒಂದು ಪಾದದ ಗುರುತಿನ ವಿಡಿಯೋ ವೀಕ್ಷಣೆ ಇದಾಗಿರ್ತದೆ. ಸೊ ಇಲ್ಲಿ ಒಂದು ಸೊನೆ ಇದೆ. ಸೊ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿದೆ ಅಲ್ಲೆಲ್ಲ ಸೊನೆಗಳು ಇದ್ದೇ ಇರ್ತದೆ. ಸೊ ಸಾಮಾನ್ಯವಾಗಿ ನನ್ನ ವಿಡಿಯೋಗಳಲ್ಲಿ ತಾವು ವೀಕ್ಷಣೆ ಮಾಡ್ತೀರ, ನಾನು ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡ್ತೀನಿ ಅಲ್ಲೆಲ್ಲ ಸೊನೆಗಳಿರ್ತದೆ. ಹಾಗೆ ಇದು ಒಂದು ಕಲ್ಗಿಚ್ಚಿ ಮರಗಳಿರ್ತವೆ. ಸೊ ಅಲ್ಲಿ ಮಹದೇಶ್ವರರ ಪಾದದ ಗುರುತು ಹಾಗೂ ಸಿದ್ದೇಶ್ವರರ ಪಾದದ ಗುರುತು, ಅವರ ಒಂದು ಪವಾಡದ ಒಂದು ಕುರುಹುಗಳು ನಮಗೆ ದೊರೆಯುತ್ತದೆ. ಮೇಲೆ ಇನ್ನೊಂದು ಏನೋ ಇದೆ ಅಂದ್ರಲ್ಲ ಗುರುಗಳೇ, ಬನ್ನಿ. ಸೊ ನೋಡಿ, ನಾವೊಂದು ರಸ್ತೆನಲ್ಲಿ ನೋಡ, ಆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಬಂಡೆಯ ವೀಕ್ಷಣೆ ಪಡಿತೀನಿ. ಸೊ ಈ ಒಂದು ಬಂಡೆಯ ವೀಕ್ಷಣೆ ಮಾಡ್ತಾ ಇಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಬಹಳ ದಿನದಿಂದ ಅನ್ಕೋತಿದೆ. ಸೊ ಇವತ್ತು ಆ ಒಂದು ಸಮಯ ಕೂಡಿ ಬಂದಿದೆ. ಸೊ ಇಲ್ಲೆಲ್ಲ ನೋಡಿ, ಆ ಭಗವಂತ ಸಿದ್ದೇಶ್ವರರು ನೋಡಿ, ಇಲ್ಲಿ ಒಂದು ಸೊನೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಜೆರ್ಸಿ ಆಕಾರದ ಒಂದು ಸೊನೆಯನ್ನು ನಾವು ಗಮನಿಸ್ಬೋದು. ಇಲ್ಲೆಲ್ಲ ಸೊನೆ ಇದೆ, ಇಲ್ಲೆಲ್ಲ ಕುರುಹುಗಳಿದೆ. ಇಲ್ಲಿ ಏನಂತ ಇತಿಹಾಸ ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ಒಂದೊಂದು ಕುರುಹುಗಳು ಸಿಗ್ತೈತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಬಿಡಿ ಬಿಡಿ ಗುರುಗಳೇ, ಇವೆಲ್ಲ ಸುಮ್ಮನೆ ಅಲ್ಲ ಗುರುಗಳೇ, ಇಲ್ಲೆಲ್ಲ ಕುರುಹುಗಳು ಇವೆಲ್ಲ ನಮಗೆ ಅರ್ಥ ಆಯ್ತರಾ ನೋಡಿ. ಅದ್ಭುತವಾದ ವಿಡಿಯೋ ವೀಕ್ಷಣೆಗಳು ನಮ್ಗೆ ಇಲ್ಲಿ ದೊರಕ್ತಾ ಇದೆ. ಒಂದೊಂದಿಗೂ ಪವಾಡದ ಕುರುಹುಗಳು ಇಲ್ಲಿ ನಮ್ಗೆ ಸಿಗ್ತಾ ಇದೆ. ಸಿದ್ದೇಶ್ವರರು ಹಾದು ಹೋದಂತಹ ಸ್ಥಳ ಅಂತ ಇಲ್ಲಿನ ತಮ್ಮಪ್ಪ ಅವ್ರು ತಿಳಿಸ್ತಾ ಇದ್ದಾರೆ. ಏನು ಮುಂಡುಗಳಿ, ಅಲ್ಲೇನಿದೆ, ಹೊಗೆ ಬಂದದ ಅಲ್ಲಿ ಇಲ್ಲಿ ಬರುತ್ತ, ಇವಾಗ ಬರುತ್ತಾ? ಹೌದಾ, ನೋಡ್ರಿ ಸ್ಮೆಲ್ ಬರ್ತೈತೆ, ಅದಕ್ಕೆ ನಾ ಕೇಳಿದ್ದು ಅದನ್ನ. ಹಾ, ಹಿಡಿತೀನಿ ಹಿಡಿತೀನಿ ಬಂಧುಗಳೇ. ಸೊ ನಮ್ಮ ಪಾಳ್ಯ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಸುಬ್ಬಣ್ಣವರು ಈ ಒಂದು ಮಲ್ಲನಗುಳಿ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಕವಿಸಿದ್ದೇಶ್ವರರ ದೇವರ ಸನ್ನಿಧಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿನ ಒಂದಷ್ಟು ಮಹತ್ವವನ್ನು ಇಲ್ಲಿನ ಒಂದು ದೇವರ ಸನ್ನಿಧಿಯ ಒಂದಷ್ಟು ಹಾಗು ಹೋಗಗಳನ್ನು ತಿಳಿಸಿರ್ತಾರೆ. ಸೊ ಇಲ್ಲಿ ನಾವು ಈ ಒಂದು ಮಲ್ಲನಗುಳಿ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಗವಿಸಿದ್ದೇಶ್ವರ ದೇವರ ಸನ್ನಿಧಿಯ ಸಮೀಪದಲ್ಲಿ ಒಂದು ಬಂಡೆಯ ಮೇಲ್ಭಾಗದಲ್ಲಿ ಇದ್ದೀವಿ. ಸೊ ಹಾಗೆ ಇಲ್ಲಿ ಒಂದಷ್ಟು ಬಹಳ ಮುಖ್ಯವಾದಂತಹ ಒಂದು ಪ್ರಧಾನವಾದಂತಹ ಒಂದು ಕುರುಹು ಇದೆ ಸರ್ ಅಂತಕ್ಕಂಥ ಒಂದು ಮಾಹಿತಿ ತಿಳಿಸ್ತಾ ಇದಾರೆ. ನೋಡಿ 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 ನೋಡಿ, ಸುತ್ತಮುತ್ತ ಇಂತಹ ಒಂದು ವಿಡಿಯೋ ವೀಕ್ಷಣೆಯನ್ನ ನೋಡಿ, ಬಹಳ ಸುಂದರವಾದಂತಹ ಪುಣ್ಯಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ. ಸೊ ಒಂದು ದಟ್ಟ ಬಂಡೆಯ ಮೇಲ್ಭಾಗದಲ್ಲಿ ನಿಂತು ಈ ಒಂದು ವಿಡಿಯೋನ ಸೆರೆ ಹಿಡಿತಾ ಇದ್ದೀನಿ. ಸೊ ಚಾಮರಾಜನಗರದಿಂದ 20 ಕಿಲೋಮೀಟರ್ ಅಂತರವನ್ನು ಹೊಂದಿರತಕ್ಕಂಥ ಈ ಒಂದು ಮಲ್ಲನ ಗುಡಿ, ಸೊ ಮಲ್ಲನ ಗುಡಿ ಗ್ರಾಮದ ಸಮೀಪದಲ್ಲಿ ಇಲ್ಲಿ ಗವಿಸಿದ್ದೇಶ್ವರರ ದೇವರ ಒಂದು ಗವಿಯ ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳ ಮುಂದೆ ತೋರ್ಪಡಿಸಿರ್ತೇನೆ. ಸೊ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತಲನೆಯ ಒಂದು ವ್ಯೂ, ಎಷ್ಟು ಅದ್ಭುತವಾಗಿದೆ ನೋಡಿ. ಸುತ್ತಮುತ್ತ ಬೆಟ್ಟಗಳು ಯಾವ ರೀತಿ ಕಾಣಿಸ್ತಾ ಐತೆ. ಸೊ ಕೊಂಗಳಿ ಬೆಟ್ಟಕ್ಕೆ ಪ್ರವೇಶ ನೀಡಿ ಈ ಒಂದು ಕ್ಷೇತ್ರದ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿರ್ತೀನಿ. ಹಾಗೆ ಭಕ್ತಾದಿಗಳು
ನಿರೀಕ್ಷಿಸಿ ಮೇಲ್ಭಾಗದಲ್ಲೂ ಒಂದಷ್ಟು ಸುಂದರವಾದ ಇಲ್ಲಿ ಇರ್ಬೇಕು ಗುರುಗಳೇ, ಇಲ್ಲಿ ಇಲ್ಲಿ ಹಾ ಕರೆಕ್ಟ್ ಹಾ ಇಲ್ಲಿ 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 ಬರದ ಸರ್. ಗೆಳೆಯರೇ ತಾವಿಲ್ಲಿ ವೀಕ್ಷಣೆ ಮಾಡಿ, ಹಾ ನೋಡಿ ಇಲ್ಲಿ ಹೊಗೆಯೆಲ್ಲ ಬಂದದಲ್ಲ ಇಲ್ಲಿ. ಸೊ ನೋಡಿ ಕೆಳಭಾಗದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರೆ ಸೊ ಅಲ್ಲಿ ಗಂಧದ ಕಡೆ ಹಸಿದ ಹೊಗೆ ನೋಡಿ ಈ ಒಂದು ಸ್ಥಳದಲ್ಲಿ ಬರುತ್ತೆ ಸರ್ ಅಂತಕ್ಕಂತ ಒಂದು ಇತಿಹಾಸ ಇದೆ. ಸೊ ಇಲ್ಲಿ ನೋಡಿ ಗಂಧದ ಕಡೆ ಸ್ಮೆಲ್ ಎಲ್ಲ ಬರ್ತಾ ಐತೆ ಇಲ್ಲಿ. ಸೊ ನೋಡಿ ಅಲ್ಲಿಂದ ಇಲ್ಲಿ ತನಕ ಒಂದು ಗವಿಯ ಒಂದು ಸಂಪರ್ಕವಿದೆ ನೋಡಿ ಗೆಳೆಯರೆ. ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳು ನೋಡಿ ಈ ರೀತಿ ಇರ್ತವೆ, ಆ ಈ ಥರ ಇರ್ತವೆ. ಸೊ ಈ ಬದುಕು ಅಷ್ಟೇ, ಯಾವ ಸಂದರ್ಭದಲ್ಲಿ ಏನಾಯ್ತದೆ ಯಾರಿಗೆ ಗೊತ್ತು. ನಮ್ಗೆ ಸಿಗ್ತಕ್ಕಂಥ ಇಂತಹ ಸುಂದರವಾದ ವಿಡಿಯೋಗಳನ್ನು ವೀಕ್ಷಣೆಗಳನ್ನು ಪಡೆದುಕೊಳ್ಳಬೇಕು. ಸೊ ಒಂದು ವೇಳೆ ಆಗಮಿಸಲು ಸಾಧ್ಯವಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಮೂಲಕನೇ ವೀಕ್ಷಣೆ ಪಡೆಯಿರಿ. ನೋಡಿ ಎಷ್ಟು ಚೆನ್ನಾಗಿದೆ, ಇಂತಹ ಒಂದು ದರ್ಶನ ಭಾಗ್ಯ ಎಲ್ಲರಿಗೂ ದೊರಕಲ್ಲ. ಸೊ ನಾವು ಭೇಟಿ ನೀಡ್ತಕ್ಕಂಥ ಏನು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ನೋಡಿ, ಇದರಲ್ಲಿ ನಾವು ಪ್ರಸಾರ ಮಾಡ್ತಕ್ಕಂಥ ವಿಡಿಯೋಗಳು ಈ ಥರ ಕಣ್ಣುಮನ ತುಂಬಿಕೊಳ್ಳೋ ಥರ ಇರ್ತದೆ. ಸೊ ನಾವು ಪ್ರಸಾರ ಮಾಡ್ತಕ್ಕಂಥ ವಿಡಿಯೋಗಳು ಕಣ್ಣುಮನ ತುಂಬಿಕೊಳ್ತದೆ, ಆ ತರಹದ ಒಂದು ವಿಡಿಯೋಗಳನ್ನು ನಾವು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಿದ್ದೀವಿ. ಸೊ ಇಲ್ಲೂ ಸಹ ಒಂದು ಕುರುಹು ಸಿಗ್ತಾ ಐತೆ. ಸೊ ನೋಡಿ ಒಂದು ಪಾದದ ಗುರುತಿದ್ದಂಗಿದೆ ಇದೆ. ಸೊ ಇಲ್ಲಿ ಮಾದೇಶ್ವರರು, ಸಿದ್ದೇಶ್ವರರು, ಮಲ್ಲಿಕಾರ್ಜುನ ಸ್ವಾಮಿಯವರು, ನಂಜುಂಡೇಶ್ವರರು ಅವರೇ ಎಲ್ಲೆಲ್ಲಿ ನೆಲೆಸಿರ್ತಾರೆ ಅಲ್ಲಲ್ಲಿ ಒಂದು ಪವಾಡಗಳಿರ್ತವೆ, ಅಲ್ಲಲ್ಲಿ ಒಂದೊಂದು ಇತಿಹಾಸಗಳಿರ್ತವೆ. ಸೊ ಇತಿಹಾಸ ಸುಪ್ರಸಿದ್ಧ ಸ್ಥಳ ಕೊಂಗಳ್ಳಿಗೆ ಭೇಟಿಯನ್ನು ನೀಡಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳ ಮುಂದೆ ತೋರ್ಪಡಿಸುತ್ತಾ ಹಾಗೆ ಮಲ್ಲನಗುಳಿ ಸಮೀಪದಲ್ಲಿರ್ತಕ್ಕಂಥ ಗವಿಸಿದ್ದೇಶ್ವರ ದೇವರ ದರ್ಶನವನ್ನು ಭಕ್ತಾದಿಗಳ ಮುಂದೆ ತೋರ್ಪಡಿಸುತ್ತಾ ಸೊ ಗವಿಸಿದ್ದೇಶ್ವರ ದೇವಸ್ಥಾನದ ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ಬಂಡೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ವ್ಯೂವನ್ನು ಇಲ್ಲಿ ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ. ಸೊ ನಾವು ಗವಿಸಿದ್ದೇಶ್ವರರ ದೇವರ ದರ್ಶನವನ್ನು ಒಮ್ಮೆ ಪಡೆದುಕೊಳ್ಳೋಣ ಬನ್ನಿ. ಹೇಳಿ ಹೇಳಿ ತಮ್ಮಪುರ. ಓಕೆ 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 ನೋಡಿ ಅದ್ಭುತವಾದ ಒಂದು ಭಗವಂತನ ದರ್ಶನ ನಮ್ಗೆ ದೊರಕ್ತಾ ಇದೆ, ಬಹಳ ಅದ್ಭುತವಾದ ದರ್ಶನ ದೊರಕ್ತಾ ಇದೆ. ತಾವು ದಯಮಾಡಿ ಗವಿಸಿದ್ದೇಶ್ವರರ ದೇವರ ದರ್ಶನವನ್ನ ಒಮ್ಮೆ ಪಡೆಯಿರಿ. ಹಾಗೆ ಇಲ್ಲಿ ಬಹಳ ಮುಖ್ಯವಾದ ಒಂದು ಸಂದೇಶ ಏನಪ್ಪಾ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮತ್ತು ಪ್ರವಾಸಿಗರು ನೋಡಿ ನಮ್ಮ ಅಲ್ಲಲ್ಲೇ ಸಿದ್ದೇಶ್ವರರು, ಮಹದೇಶ್ವರರು, ಮಲ್ಲಿಕಾರ್ಜುನ ಸ್ವಾಮಿಯವರು ಪವಾಡ ಮೆರೆದಂತ ಪುಣ್ಯಕ್ಷೇತ್ರಗಳಿದೆ, ಪ್ರತಿಯೊಂದು ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೇನೆ. ಇದು ಮಲ್ಲನಗುಳಿ, ಮಲ್ಲನಗುಳಿ ಸಮೀಪದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರ. ಸೊ ಗವಿಸಿದ್ದೇಶ್ವರರ ದೇವರ ಸನ್ನಿಧಿ ಕೊಂಗಳ್ಳಿ ಬೆಟ್ಟಕ್ಕೆ ನಾವು ಚಾಮರಾಜನಗರದಿಂದ ಪ್ರವೇಶವನ್ನು ನೀಡಬೇಕಾದ್ರೆ ಸೊ ಈ ಒಂದು ದೇವರ ದರ್ಶನವನ್ನು ಪಡೆಯಬಹುದು.